ಸೊ ಈ ವೆಬ್ಸೈಟ್ ಹೊಡೆದ್ರೆ ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಪರಿಹಾರ ಹೋಮ್ ಅಂತ ಹೊಡೆದ್ರೆ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಡಾಟಾ ಎಂಟ್ರಿ ಪ್ರೋಗ್ರೆಸ್ ರಿಪೋರ್ಟ್ ಅಲ್ಲ, ಇದು ಪ್ರೋಗ್ರೆಸ್ ರಿಪೋರ್ಟ್ ನೋಡೋಕ್ಕೆ ಈ ರಿಪೋರ್ಟಿಂಗ್ ಟೂಲ್ ಇದೆ. ಪ್ಲಸ್ ನಿಮಗೆ ಡಾಟಾ ಎಂಟ್ರಿ ಮಾಡಬೇಕಾದ್ರೆ ಡಾಟಾ ಪರಿಹಾರ ಡಾಟಾ ಎಂಟ್ರಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕನ್ಸರ್ನ್ ಡಿಸ್ಟಿಂಕ್ ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮ ರಾಮನಗರ ಡಿಸ್ಟಿಕ್ಟ್ ಸೆಲೆಕ್ಟ್ ಮಾಡ್ಕೋತೀನಿ. ಅದಾದ ನಂತರ ಹೇಗೆ ನಮ್ಮ ಲಾಗಿನ್ ಐ ಡಿ, ಲಾಗಿನ್ ಐ ಡಿ ಟೈಪ್ ಮಾಡ್ಕೋಬೇಕು. ಲಾಗಿನ್ ಐ ಡಿ ಬಂದುಬಿಟ್ಟು ಈಗ ಅದರಲ್ಲಿ ಓ ಪಿ ಆರ್ ಅಂತ ಹೇಳಿದ್ರೆ ಆಪರೇಟರ್ ಲಾಗಿನ್, ಓ ಪಿ ಆರ್ ಬಂದಿಲ್ಲ ಅಂತ ಹೇಳಿದ್ರೆ ಅದ್ರ ವಿ ಎ ಲಾಗಿನ್ ಆಗಿ ಕನ್ಸಿಡರ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಕ್ಯಾಪ್ಚರ್ ಎಂಟ್ರಿ ಮಾಡ್ಕೋಬೇಕು. ಕ್ಯಾಪ್ಚರ್ದಲ್ಲಿ 2ZJJ6H ಅಂತ ಟೈಪ್ ಮಾಡಿದ್ರೆ ಸೊ ಪಾಸ್ವರ್ಡ್ ಕೇಳುತ್ತೆ. ಡಿಫಾಲ್ಟಾಗಿ ಎಲ್ಲರಿಗೂ ಒಂದೇ ಪಾಸ್ವರ್ಡ್ ಇರುತ್ತೆ. ಸೊ ಅದು ಭೂಮಿ 23 ಡಿಫಾಲ್ಟ್ ಪಾಸ್ವರ್ಡ್. ಸೊ ಲಾಗಿನ್ ಅಂತ ಕೊಟ್ಟರೆ ಪಾಸ್ ಮಾಡ್ಕೊಡಿ. ಸೊ ನಾವು ಪಾಸ್ವರ್ಡ್ ಟೈಪ್ ಆದಮೇಲೆ ಡೈರೆಕ್ಟಾಗಿ ಆಧಾರ್ ಇಲ್ಲಿ ಈ ಸ್ಕ್ರೀನಿಗೆ ಬರುತ್ತೆ. ಸೊ ನೆಕ್ಸ್ಟ್ EKYC ಅಂತ ಮಾಡಬೇಕು. EKYC ನಾವು ಹೇಗೆ ಮಾಡೋದು? ಸೊ ಈ ಥರ ಸ್ಕ್ರೀನಿಗೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ನೆಕ್ಸ್ಟ್ ಆಧಾರ್ ನಂಬರ್ನ ಟೈಪ್ ಮಾಡಬೇಕು. ಸೊ ಇಲ್ಲಿ ನಾವು ಆಧಾರ್ ಕಾರ್ಡ್ ನಂಬರ್ ಹೊಡೆದ್ಬಿಟ್ಟು ಓ ಟಿ ಪಿ ಅಂತ ಹೊಡೆದ್ರೆ ನೆಕ್ಸ್ಟ್ ಸ್ಕ್ರೀನ್ ತೋರಿಸ್ತೀನಿ. ಸೊ ನಾನು ಈಗ ಓ ಟಿ ಪಿ ಅವ್ರಿಗೇನು ಬಂದಿದೆ ಅಂತ ಟೈಪ್ ಮಾಡಿ ಸಲ್ಲಿಸಿ ಅಂತ ಕೊಡ್ತಾ ಇದ್ದೀನಿ. ಸಲ್ಲಿಸಿ ಅಂತ ಕೊಟ್ಟ ತಕ್ಷಣ ನೆಕ್ಸ್ಟ್ ಸ್ಕ್ರೀನಿಗೆ ಬರುತ್ತೆ. ನೋಡಿ, ಅವ್ರ ಫೋಟೋ ಎಲ್ಲ ಅಡಕಾಗಿ ಬರುತ್ತೆ. ನೆಕ್ಸ್ಟ್ ಮೊಬೈಲ್ ನಂಬರ್ ಟೈಪ್ ಮಾಡಬೇಕು. 9739393932. ಸೊ ಇಲ್ಲಿ ನಾನು ಮೊಬೈಲ್ ನಂಬರ್ ಟೈಪ್ ಮಾಡಿದ್ದೀನಿ. ಮೊಬೈಲ್ ನಂಬರ್ ಟೈಪ್ ಆದಮೇಲೆ ಸೊ ಅದನ್ನು ಡೈರೆಕ್ಟಾಗಿ ನಾನು ಏನು ಕ್ಯಾಪ್ಚರ್ ಇದೆ ಅದನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಕ್ಯಾಪ್ಚರ್ ಎಂಟ್ರಿ ಮಾಡಾದ್ಮೇಲೆ ಸೆಂಡ್ ಓ ಟಿ ಪಿ ಅಂತ ಕೊಡಬೇಕು. ಈಗ ಅವರ ಮೊಬೈಲಿಗೆ, ಯಾವ ಮೊಬೈಲಿಗೆ ಅವರೊಂದು ಇದು ಕೊಟ್ಟಿದ್ದಾರೆ ಆ ಮೊಬೈಲಿಗೆ ಪುನಃ ಇನ್ನೊಂದು ಓ ಟಿ ಪಿ ಹೋಗುತ್ತೆ. ಸೊ ಆ ಓ ಟಿ ಪಿ ನಾವು ಇಲ್ಲಿ ಕೆಳಗಡೆ ಟೈಪ್ ಮಾಡಬೇಕಾಯ್ತು. 3 8 3 8 ಸೊ ಈ ಥರ ಬರುತ್ತೆ. ಸೊ ಡೈರೆಕ್ಟಾಗಿ ಸೊ ನೆಕ್ಸ್ಟ್ ಬ್ಯಾಕ್ ಟು ಲಾಗಿನ್ ಅಂತ ನಾವು ಕೊಟ್ಟರೆ ಈ ಸ್ಕ್ರೀನಿಗೆ ಬರುತ್ತೆ. ಈ ಸ್ಕ್ರೀನಲ್ಲಿ ನಾವು ಪುನಃ ಅವರು ಲಾಗಿನ್ನ ಟೈಪ್ ಮಾಡಿದ್ರೆ ಸರ್ ಓ ಪಿ ಆರ್ ಅಂತ ಹೇಳಿದ್ರೆ ಆಪರೇಟರ್ ಲಾಗಿನ್. ಸೊ ಅದೇ ಥರ ಓ ಪಿ ಆರ್ ಬಂದಿಲ್ಲ ಅಂದರೆ ವಿ ಎ ಲಾಗಿನ್ ಬರುತ್ತೆ. ಸೊ ನಾನೀಗ ಕ್ಯಾಪ್ಚರ್ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಈಗ ಓ ಟಿ ಪಿ ಮುಖಾಂತರ ಅಂದರೆ ನಾವೇನು ರಿಜಿಸ್ಟರ್ ಮಾಡಿದ್ದು ಓ ಟಿ ಪಿ ಮುಖಾಂತರ ಅವರಿಗೊಂದು ಇದಾಗುತ್ತೆ. ಸೊ ನನಗೆ ಓ ಟಿ ಪಿ ಕೇಳ್ತೀನಿ. 343 343 008 ಟೈಪ್ ಮಾಡಿ ನೋಡಿ, ಈ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇದು ರಿಜಿಸ್ಟ್ರೇಷನ್, ಹೇಗೆ ನಾವು ರಿಜಿಸ್ಟ್ರೇಷನ್ ಮಾಡೋದಲ್ಲ. ಸೊ ಅದ್ರ ಬಗ್ಗೆ ಇದೊಂದು ಸಣ್ಣ ಒಂದು ವಿಡಿಯೋ ಮಾಡಿದ್ದೀವಿ. ಸೊ ಇಲ್ಲಿ ಕೂಡ ನಿಮಗೆ ಆಲ್ ಅಂದರೆ ಹೊಸದಾಗಿ ಎಂಟ್ರಿ ಮಾಡಬೇಕಂದ್ರೆ ಕ್ರಿಯೇಟ್ ನ್ಯೂ. ಸೊ ಇದು ಸಂಬಂಧಪಟ್ಟಾಗ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ಸೊ ಇದು ಯಾವುದೆಲ್ಲ ಇದಿದೆ ಎಲ್ಲ ಈ ಸ್ಕ್ರೀನಲ್ಲಿ ಬರುತ್ತೆ ನಿಮಗೆ.